ಅನಿಲ್ ಕುಮಾರ್ ಅಸಿವು ಮುಕ್ತ ಜಯನಗರದ ರೂವಾರಿ. ಅನ್ನವೇ ದೇವರು ಎಂದು ನಂಬಿ ನಡೆಯುತ್ತಿರುವ ಅನಿಲ್ ಕುಮಾರ್ ಜಯನಗರ ವ್ಯಾಪ್ತಿಯಲ್ಲಿ ಚಿರಪರಿಚಿತವಾದ ಹೆಸರು. ಯಾವುದೇ ಕಡುಬಡವರು ಸಹ ಊಟವಿಲ್ಲದೆ ನರಳಬಾರದು ಎಂದು ನಂಬಿ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಹಸ್ತ ಚಾಚುತ್ತಿದ್ದಾರೆ. ಈ ಯೋಜನೆಯ ಬಗ್ಗೆ ಮಹಿಳೆಯರು ಆಡಿದ ಮಾತುಗಳು ನಿಜಕ್ಕೂ ಸಮಯೋಚಿತ. ಸಹಾಯ ಮಾಡುವುದರಲ್ಲಿ ಸಿದ್ಧ ಹಸ್ತ ಈ ಅನಿಲ್ ಕುಮಾರ್. ಬಡತನದ ಬೇಗೆಯಲ್ಲಿ ಬೆಂದು ಇಂದು ತನ್ನ ಜೀವನವನ್ನೇ ಇತರರಿಗೆ ಮಾದರಿಯನ್ನಾಗಿಸಿರುವ ಅನಿಲ್ ಕುಮಾರ್ ಮತ್ತು ಆತನ ಕುಟುಂಬ ಜಯನಗರದಲ್ಲಿ ಪ್ರತಿ ಭಾನುವಾರದಂದು ಬೆಳಗ್ಗಿನ ಉಪಹಾರ ಮತ್ತು ಮಧ್ಯಾಹ್ನದ ಭೋಜನಕ್ಕೆ ಸಾಂಕೇತಿಕವಾಗಿ ಕೇವಲ 1 ರೂಪಾಯಿ ಪಡೆದು ಬಡವರಿಗೆ ಊಟವನ್ನು ಒದಗಿಸಲು ನಿಶ್ಚಯ ಮಾಡಿರುತ್ತಾರೆ. ಇದನ್ನು ಬೆಂಗಳೂರಿನ ಇನ್ನೂ ಹಲವಾರು ಬಡಾವಣೆಗಳಿಗೆ ವಿಸ್ತರಿಸುವುದು ಸಹ ಅವರ ಉದ್ದೇಶ. ಇವತ್ತಿಂದು ಕಾರ್ಯಕ್ರಮ ಏನಂದ್ರೆ ಹಸಿವು ಮುಕ್ತ ಜಯನಗರ ಅಂತ. ಇದು ನಮ್ಮ ಬಡವರಿಗೋಸ್ಕರ ಮಾಡಿರುವಂತ ಒಂದು ಕಾರ್ಯಕ್ರಮ. ಸೊ ಅವರು ಒಂದೊತ್ತು ಊಟ ಇಲ್ದಿರ ಇರಬಾರ್ದು ಅಂತ ಒಂದು ಉದ್ದೇಶದಲ್ಲಿ ಪ್ರತಿ ಭಾನುವಾರ ಜಯನಗರದಲ್ಲಿ ಒಂದು ವಾರ ಉಪಹಾರ ಹಾಗೂ ಮಧ್ಯಾಹ್ನದ ಊಟ ವ್ಯವಸ್ಥೆ ನಿರಂತರವಾಗಿ ನಾನಿರೋವರೆಗೂ ಇದನ್ನು ನಡೆಸ್ತಾ ಇರ್ತೀನಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಈ ಅಭಿಯಾನಕ್ಕೆ ಏನಂದರೆ ನಾನು ಬಂದಿರೋದು ತೀರಾ ಬಡತನದಿಂದ ಈ ಮಟ್ಟಕ್ಕೆ ಬಂದಿದ್ದೀನಿ. ಆ ಬಡತನದ ನಾನು ಅರ್ಥಕೊಂಡಿದ್ದೀನಿ. ಬಡತನಕ್ಕೆ ಒಂದೊತ್ತು ಊಟಕ್ಕೂ ಕಷ್ಟಪಡೋರು ಊಟ ಇಲ್ದಿರೋ ಮಲಗಿರೋರು ತುಂಬ ಜನ ಇವತ್ತು ಇದ್ದಾರೆ ಈ ಕರ್ನಾಟಕ ರಾಜ್ಯದಲ್ಲಿ. ಆದ್ದರಿಂದ ನನ್ನ ಶಕ್ತಿ ಮೀರಿ ಜಯನಗರದಲ್ಲಿ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕಂತ 1 ರೂಪಾಯಿ ಊಟದ ವ್ಯವಸ್ಥೆಯನ್ನು ಬಡವ್ರಿಗೋಸ್ಕರ ಮಾಡಿದ್ದೀನಿ. 1 ರೂಪಾಯಿ ಯಾಕಂದರೆ ಇವಾಗ ಬಡವರು 10 ರೂಪಾಯಿ ಕೊಟ್ಟು ತಿನ್ನೋಕ್ಕೆ ಆಗದಿರೋ ಪರಿಸ್ಥಿತಿನೂ ಇದೆ ಇವತ್ತು. ಅದಕ್ಕೋಸ್ಕರ 1 ರೂಪಾಯಿ ಅಂತಂದರೆ ಎಲ್ಲರೂ ಕೊಡ್ಬೋದು. ಆ 1 ರೂಪಾಯಿ ಕೊಟ್ಟು ತಿಂದರೆ ಅವ್ರಿಗೂ ಒಂದು ಸಮಾಧಾನ ಇರುತ್ತೆ, ಆಮೇಲೆ ನನಗೂ ಸಂತೋಷ ಇರುತ್ತೆ ಅಂತ ಅದಕ್ಕೆ 1 ರೂಪಾಯಿ ಬಡವ್ರ ಕಷ್ಟ ನೋಡಿ 1 ರೂಪಾಯಿ ಇಟ್ಟಿದ್ದೀನಿ ಊಟ. ಸರ್, ಪ್ರತಿ ಭಾನುವಾರ 3 ವಾರ ಬಂದುಬಿಟ್ಟು ವೆಜಿಟೇರಿಯನ್ನು ಫುಡ್ ಇರುತ್ತೆ, 4ನೇ ವಾರ ನಾನ್ ವೆಜಿಟೇರಿಯನ್ ಇರುತ್ತೆ. ಅದು ಕೂಡ 1 ರೂಪಾಯಿಗೆ ಬಿರಿಯಾನಿ ಊಟದ ವ್ಯವಸ್ಥೆ ಕೂಡ 4ನೇ ವಾರ ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ ನಾವು. ಇವಾಗ ಸದ್ಯಕ್ಕೆ ಜಯನಗರದಲ್ಲಿ ಮಾತ್ರ ನಾವು ಪ್ರತಿ ವಾರ್ಡಲ್ಲೂ ಪ್ರತಿ ಗಲ್ಲಿಯಲ್ಲೂ ಹೋಗಿ ನಮ್ಮ ತಂಡದವರು ನಮ್ಮ ಎಲ್ಲ ಯುವಕರು ಹೋಗಿ 1 ರೂಪಾಯಿ ಊಟದ ವ್ಯವಸ್ಥೆನ ಪ್ರತಿ ವಾರ ನಿರಂತರವಾಗಿ ನಾನಿರೋವರೆಗೂ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಈ ಮುಖಾಂತರ ನಿಮ್ಮೆಲ್ಲರಿಗೂ ಹೇಳಕ್ಕೆ ತಿಳಿಸ್ತಿದ್ದೀನಿ. ಇವಾಗ ಲಾಸ್ಟ್ ಕೋವಿಡಿಂದ ಎಲ್ಲ ರೇಷನ್ ಕಿಟ್ ಆಗಲಿ, ಬಡ ಮಕ್ಕಳಿಗೆ ಬುಕ್ಸ್ ಆಗಲಿ, ಮತ್ತು ಎಜುಕೇಷನ್ಗೆ ಹೆಲ್ಪ್ ಮಾಡೋದಾಗಲಿ, ಅವ್ರಿಗೆ ಫೀಸ್ ಕಟ್ಟೋದಾಗಲಿ, ಹಾಗೂ ತುಂಬ ಜನಕ್ಕೆ ಆರೋಗ್ಯ ಸರಿ ಇಲ್ಲದ ಕಾರಣ ನಮ್ಮ ಮನೆ ಮುಂದೆ ಬಂದು ಸುಮಾರು ಜನ ಕೇಳಿಕೊಂಡಾಗ ಅವ್ರಿಗೆ ನಾನು ಮೆಡಿಸಿನ್ಸ್ ಆಗಲಿ ಹಾಗೂ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಎಲ್ಲ ಖರ್ಚು ವೆಚ್ಚವನ್ನು ನಾನೇ ನೋಡ್ಕೊಂಡಿದ್ದೀನಿ. ಹಾಗೂ ಇದು ನಿರಂತರವಾಗಿ ಎಲ್ಲ ಒಂದು ಫೀಲ್ಡಲ್ಲೂ ಬಡವ್ರಿಗೋಸ್ಕರ ನಾವು ನಿರಂತರವಾಗಿ ಈ ಕೆಲಸ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀವಿ. ಈ ಕಾರ್ಡ್ ಉದ್ದೇಶ ಬಂದುಬಿಟ್ಟು ಅವರಲ್ಲಿ ಸಮಸ್ಯೆ ಏನಾದರೂ ಇದ್ದರೆ ಇದರಲ್ಲಿ ಮೊಬೈಲ್ ನಂಬರ್ ಇದೆ, ಈ ನಂಬರ್ಗೆ ಕಾಲ್ ಮಾಡ್ತಾರೆ. ನಮ್ಮ ತಂಡದವ್ರು ಹೋಗಿ ವಿತಿನ್ 1 ಅವರ್ 2 ಅವರಲ್ಲೇ ಹೋಗಿ ಅವ್ರ ಕಷ್ಟಗಳನ್ನು ನಿವೇರಿಸ್ತಾರೆ. ಹೌದು, ಮೆಡಿಕಲ್ ಅಂದರೆ ಅವ್ರಿಗೆ ಹೆಲ್ತ್ ಚೆಕಪ್ ಆಗಲಿ, ಹೆಲ್ತ್ ವಿಷಯ ಏನೇ ಆದರೂ ಕೂಡ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸೋದಾಗಲಿ, ಅವ್ರಿಗೆ ಮಾತ್ರೆ ವ್ಯವಸ್ಥೆ ಆಗಲಿ, ಹಾಗೂ ಹೆಲ್ತ್ ಇಶ್ಯೂಗೆ ಏನೇ ಇದ್ದರೂ ಕೂಡ ನಮ್ಮ ಕಡೆಯಿಂದ ಅವ್ರಿಗೆ ಸಹಾಯ ಯಾವಾಗಲೂ ಇರುತ್ತೆ, ಕಂಪ್ಲೀಟ್ಲಿ ನಮ್ಮ ಕಡೆಯಿಂದ ಮಾಡ್ತಾ ಇರ್ತೀವಿ. ಖಂಡಿತವಾಗ್ಲೂ ಆ ದೇವರು ನಮ್ಗೆ ಶಕ್ತಿ ಕೊಟ್ಟರೆ ಬೇರೆ ಏರಿಯಾಗೂ ಮಾಡ್ತಾ ಇರ್ತೀವಿ. ಇವಾಗ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ ಜಯನಗರಕ್ಕೋಸ್ಕರ, ಮುಂದೆ ನಾವು ಕಾಲಕ್ಕೆ ನೋಡಿಬಿಟ್ಟು ಮುಂದಕ್ಕೆ ಇದು ಮಾಡಿ. ಇದು ನಿರಂತರವಾಗಿ ಮಧ್ಯಾಹ್ನ ಬಂದುಬಿಟ್ಟು 12ರಿಂದ 2 ಗಂಟೆವರೆಗೂ 3 ಅವರ್ ನಾವು ಮಧ್ಯಾಹ್ನದ ಲಂಚ್ ವ್ಯವಸ್ಥೆ ಮಾಡಿರ್ತೀವಿ. ಬೆಳಗ್ಗೆ ನಾಷ್ಟದ ವ್ಯವಸ್ಥೆ ಬಂದುಬಿಟ್ಟು ಬೆಳಗ್ಗೆ 8ರಿಂದ 10 ಗಂಟೆವರೆಗೂ ತಿಂಡಿ ವ್ಯವಸ್ಥೆ ಮಾಡಿರ್ತೀವಿ ಪ್ರತಿ ಭಾನುವಾರ. ತಿಂಡಿ ವ್ಯವಸ್ಥೆ ಅಂದರೆ ಬೆಳಗ್ಗೆ ಅಂದರೆ ಇಡ್ಲಿ ವಡೆ ಮತ್ತು ಚೋಚೋ ಬಾತು ಮತ್ತು ರೈಸ್ ಬಾತು ಪ್ರತಿ, ಆಮೇಲೆ ಈ ಥರ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಆಮೇಲೆ ಮಧ್ಯಾಹ್ನದ ಊಟ ಅಂತ ಬಂದುಬಿಟ್ಟು ಇವತ್ತು ಬಂದುಬಿಟ್ಟು ಕಾಯಿ ಒಬ್ಬಟ್ಟು ಮತ್ತು ಪಲಾವು ಬೋಂಡಾ ಕೊಟ್ಟಿದ್ದೀವಿ ಇವತ್ತು. ಮುಂದಿನ ವಾರ ಅದೇ ರೀತಿ ವೆಜಿಟೇರಿಯನ್ನಲ್ಲಿ ಇನ್ನೊಂದು 2-3 ಎಕ್ಸ್ಟ್ರಾ
ವೆರೈಟೀಸ್ ಹಾಕ್ಬಿಟ್ಟು ಮಾಡ್ತಾ ಇರ್ತೀವಿ. ಆದರೆ ಪ್ರತಿ ತಿಂಗಳು ನಾಲ್ಕನೇ ವಾರ ಬಂದುಬಿಟ್ಟು ನಮ್ಮದು ಎಲ್ಲ ಬಡವರಿಗೋಸ್ಕರ ಚಿಕನ್ ಬಿರಿಯಾನಿನ 1 ರೂಪಾಯಿಗೆ ವಿತರಿಸಲಾಗುತ್ತದೆ. ಈ ಯೋಜನೆಯ ಬಗ್ಗೆ ಅಲ್ಲಿನ ಮಹಿಳೆಯರು ಆಡಿರುವ ಮಾತುಗಳು ನಿಜಕ್ಕೂ ಸಮಯೋಚಿತ. ಹಂಗೆಲ್ಲ ಮಾಡ್ತಾರೆ ಅಂದರೆ ಅವ್ರು ತುಂಬ ವರ್ಷ ಅಂದು ಬಡವರು ಅಂದರೆ ತುಂಬ ಇಷ್ಟ ಅವ್ರಿಗೆ. ಏನಂದರೆ ಅವರು ಆ ಥರ ಹುಟ್ಟಿ ಬೆಳೆದವರು, ಅದಕ್ಕಾಗ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಚಂದ ಯಾರ್ಯಾರಿಗೆ ಏನು ಬೇಕು ಹಂಗಂದ್ರೆ ಆ ಸಹಾಯ ಮಾಡ್ತಾರೆ. ತುಂಬ ಒಳ್ಳೆಯವರು. ಇವತ್ತಿಗೆ ಏನು ಬೇಕು ಹಂಗಂದ್ರೆ ಕೂಡ ಸರಿ ಅವ್ರು ಹೆಲ್ಪ್ ಮಾಡ್ತಾರೆ. 1 ರೂಪಾಯಿಗೆ ಊಟ ಕೊಡ್ತಾರೆ ಅಂದರೆ ಅವ್ರು ಎಷ್ಟು ಒಳ್ಳೆಯವರು ಇರಬೇಕು, ಬಡವರಿಗೆ ಎಷ್ಟು ಒಂದು ಹೆಲ್ಪ್ ಮಾಡ್ತಾರೆ. ಒಂದು ಟೈಮ್ಗೆ ಊಟ ಇಲ್ಲ ಹಂಗಂದ್ರೆ ಎಷ್ಟೋ ಜನಗಳು ತುಂಬ ಬೇಜಾರಾಗ್ತಾರೆ. ಒಂದು ಟೈಮ್ಗೆ ಊಟ ಹಾಕ್ತಾರೆ ಅಂದರೆ ಅದು ಎಷ್ಟು ಒಂದು ಪ್ರೀತಿ ಅವ್ರಿಗೆ. ಶರಣಮ್ಮ ನನ್ನ ಹೆಸರು. ತುಂಬ ಒಳ್ಳೆಯವರು, ಎಲ್ಲ ಒಳ್ಳೇದು ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಹಸುವಿದ್ದವರಿಗೆ ಆಗಲಿ, ಯಾರೇ ಆಗಲಿ, ಹೊಟ್ಟೆ ಸುಟ್ಟವ್ರಿಗೆ, ಎಲ್ಲರಿಗೆ, ಬಡವರಿಗೆ, ಎಲ್ಲರಿಗೆ, ಕಷ್ಟ ಇದ್ದವ್ರಿಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಅವರು.